ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮಾಯ್ ಅಥವಾ ಮಲ್ಲಪ್ಪ ಜ್ಯೋತಾವ. ಈ ದಿನ ವಿಶೇಷವಾಗಿ ನಮ್ಮ ಬಿದ್ದ ಸಮುದಾಯ ಅಥವಾ ನಮ್ಮ ಎಸ್ ಸಿ ದಲಿತ ಸಮುದಾಯ ಇವ್ರಿಗೆ ಕೊಟ್ಟಂಥ ಒಳ ಮೀಸಲಾತಿ, ನಮ್ಮ 7 ಜನ ಸುಪ್ರೀಂ ಕೋರ್ಟ್ ಜಡ್ಜಸ್, ಅದರಲ್ಲೂ ಮುಖ್ಯವಾಗಿ ಚೀಫ್ ಜಸ್ಟಿಸ್ DY ಚಂದ್ರಚೂಡ್ ಅವರು, BR ಗವಾಯಿ ಅವರು, ವಿಕ್ರಮನಾಥ್ ಅವರು, ಬೇಲಾ ಎಂ ತ್ರಿವೇದಿ ಅವರು, ಪಂಕಜ್ ಮಿತ್ತಲ್ ಅವರು, ಮನೋಜ್ ಮಿಶ್ರಾ ಮತ್ತು ಸತೀಶ್ ಚಂದ್ರ ಮಿಶ್ರಾ, ಈ 7 ಜನ ನ್ಯಾಯಾಧೀಶರು ಒಂದು ಕನ್ಕ್ಲೂಡಿಂಗ್ ಪಾಯಿಂಟಿಗೆ ಬಂದರು. ಈ ಹಿಂದೆ ಒಂದು 5 ಜನ ನ್ಯಾಯಾಧೀಶರ ಒಂದು ಏನು ಪೀಠ ಇತ್ತು, ಅದು ಒಳ ಮೀಸಲಾತಿಗೆ ಪರ ಇರಲಿಲ್ಲ, ಅದರಲ್ಲಿ ಮೇಲ್ಕಿನ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಬಂದಿತ್ತು. ಅದು ತಪ್ಪು ಅನ್ನೋ ನೆಲೆಗಟ್ಟಿನಲ್ಲಿ ಈ 7 ನ್ಯಾಯಾಧೀಶರಲ್ಲಿ 6 ಜನ ಒಂದು ಕಡೆ ಆದರೆ ಒಬ್ಬರು ಒಂದು ಕಡೆ ಉಳಿದಿದ್ದಾರೆ, ಅದನ್ನು ವಿರೋಧಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಒಳ ಮೀಸಲಾತಿ ಏನಾಗಿದೆಪ್ಪ ಅಂತಂದ್ರೆ, ಅದು ಒಂದು ಆಯಾ ರಾಜ್ಯಗಳು ತಮಗೆ ಸರಿ ಎನಿಸಿದ್ರೆ, ಯೋಗ್ಯ ಎನಿಸಿದ್ರೆ, ರೂಪಾಯಿ ಜನಕ್ಕೆ ಅನ್ಯಾಯ ಆಗಿದೆ, ಅಲ್ಲಿಯ ಬಹುಸಂಖ್ಯಾತರಿಗೆ ಏನಪ್ಪ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು ಆಗಿದ್ದರೆ ಏನು ಡೀಲ ಮಾಡಿರಿ, ಅವ್ರಿಗೆ ಮೀಸಲಾತಿ ಕೊಡ್ರಿ ಅಂತೇಳಿ ರಾಜ್ಯಗಳಿಗೆ ವಿಶೇಷವಾಗಿ ಒಪ್ಪಿಗೆಯನ್ನು ಪರ್ಮಿಷನ್ ಕೊಟ್ಟಾಗಿದೆ ಸುಪ್ರೀಂ ಕೋರ್ಟ್. ಇದರಿಂದಾಗಿ ಈ ಒಂದು ವಿಷಯದಲ್ಲಿ ಕಾಳಜಿ ಇರುತ್ತಿರುವಂಥ ಮುಖ್ಯಮಂತ್ರಿಗಳು, ಅದರಲ್ಲೂ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಂತೆ ಅದನ್ನು ಸ್ವಾಗತ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಪಕ್ಷಗಳು ಸ್ವಾಗತ ಮಾಡಿದ್ದಾವೆ ಇದನ್ನು. ಯಾಕಂದರೆ ಮೀಸಲಾತಿಯಲ್ಲಿ ಮೀಸಲಾತಿ ಮತ್ತೆ ಮಾಡುವಂಥಕ್ಕೆ ಒಂದಿಷ್ಟೇನೋ ವಿರೋಧ ಇತ್ತು, ಅವ್ರಿಗೆ ಎಸ್ಗಳೆಲ್ಲ ಬಂದಪ್ಪ ಅನ್ನುವಂಥ ಮಾತು. ಆದರೆ ಅದರ ಸದುಪಯೋಗವನ್ನು ಕೆಲವೊಂದು ಅಲ್ಲಿಯ ಇನ್ನುಳಿದ ಜಾತಿಗಳು ಮಾಡ್ತಾಯಿದ್ವು, ಆ ಜಾತಿಯಲ್ಲಿ ಸಬ್ ಜಾತಿಗಳು ಅದನ್ನು, ಅದರಿಂದಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರಿಗೂ ನೆಲೆ ಕಾಣಲಿ, ಇನ್ನುಳಿದ ಸಮುದಾಯದ ಇನ್ನುಳಿದ ಜಾತಿಯಲ್ಲಿ ಉಪಜಾತಿಗಳಿಗೆ ಒಂದು ಏನಪ್ಪ ಅಂತಂದರೆ ಏನು ಒಂದು ಅವಕಾಶ ಸಿಗಬೇಕಾಗಿತ್ತು, ಅದು ಸಿಕ್ಕಿರಲಿಲ್ಲ ಅನ್ನುವಂಥದ್ದು ಸಿಕ್ಕಿಲ್ಲ ಅನ್ನುವಂಥದ್ದು. ಹೀಗಾಗಿ ಕೆಲವೇ ಕೆಲವು ಜನ ಅದರ ಉಪಯೋಗ ಮಾಡ್ಕೊಳ್ತಾ ಇದ್ರು. ಅದ್ರ ಬಗ್ಗೆ ಸಾಕಷ್ಟು ಹೋರಾಟಗಳಾಗಿದ್ದಾವೆ, ಕರ್ನಾಟಕದಲ್ಲಿ ಆಗಿರ್ಬೋದು, ಆಂಧ್ರದಲ್ಲಿ ಆಗಿರ್ಬೋದು, ದೇಶದ ಅನೇಕ ಕಡೆಗಳಲ್ಲಿ ಇಲ್ಲ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಎಲ್ಲರೂ ಕೇಳಿದ್ದಾರೆ, ಕೇಳ್ತಾ ಇದ್ದಾರೆ. ಹೀಗಾಗಿ ಅದನ್ನು ಮಾಡಬೇಕು ಅಂತೇಳಿ ಕರ್ನಾಟಕದಲ್ಲಿ ನಮ್ಮ ವಿಶೇಷದಿಂದ ಇದ್ದಂಥ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಏನಪ್ಪ ಅಂತಂದ್ರೆ ಈ ನಮ್ಮ AA ಸದಾಶಿವ್ ಅವ್ರಿಗೆ, ನ್ಯಾಯಮೂರ್ತಿ ಸದಾಶಿವ ಅವ್ರಿಗೆ ಈ ಒಂದು ಒಳ ಮೀಸಲಾತಿ ಬಗ್ಗೆ ಒಂದು ಆಯೋಗ ಮಾಡಿ ಅದರ ಸಾಧಕ ಬಾಧಕಗಳು ಮಾಡಿ ಇದು ಕೊಡಬೇಕು ಕೊಡಬಾರ್ದು ಅನ್ನುವಂಥ ಒಂದು ನಿರ್ಧಾರ ಮಾಡಿದಾಗ ಸದಾಶಿವ ಆಯೋಗವು ಸ್ಪಷ್ಟವಾಗಿ ಹೇಳಿಬಿಟ್ಟಿತ್ತು, ಅದು ಈ ಒಳ ಮೀಸಲಾತಿಯನ್ನು ಒಪ್ಪುವ ಜೊತೆಗೆ ಅಲ್ಲಿ ಒಂದು ಕೆಟಗರಿ ಮಾಡ್ತಾ ಇದ್ದಾರೆ ಮತ್ತದರಲ್ಲೇ ನಮ್ಮಲ್ಲಿದ್ದು ಏನಪ್ಪ ಅಂದ್ರೆ ಬಲಗೈ ಗುಂಪು, ಎಡಗೈ ಗುಂಪು, ಮುಂದೆ 3ನೇ ಒಂದು ಗುಂಪು ಮತ್ತು 4ನೇ ಒಂದು ಗುಂಪು, ಅಂದರೆ ಒಟ್ಟು 4 ಭಾಗಗಳನ್ನು ಮಾಡಿ ಆಯಾ ಜನಕ್ಕೆ ನಾವು ಇದ್ದಂಥವರು ಈ ಡಿವೈಡ್ ಮಾಡಿ ಒಳ ಮೀಸಲಾತಿ ಕೊಡಬೇಕು ಅನ್ನೋಂಥದ್ದು. ಅದರಲ್ಲೂ ಮುಖ್ಯವಾಗಿ ಮಾದಿಗ ಸಮುದಾಯ ಎಡಗೈದವರು, ಅವರು ಭಾಳ ಜನ ಇದ್ದಾರೆ, ಅವ್ರಿಗೆ ಭಾಳ ಅನ್ಯಾಯ ಆಗ್ಯದ, ಅವ್ರಿಗೆ ಪೂರ್ಣ ನ್ಯಾಯ ಆ ಒಂದು SC ಕೋಟಾದಲ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಮತ್ತಂಥ ಅನ್ಯಾಯ ಭಾಳಷ್ಟು ಆಗ್ಯದ. ಭಾಳಷ್ಟು ಒಂದು ಜಾತಿಗಳಿಗೆ 101 ಜಾತಿಗಳನ್ನು ಕ್ಲಾಸಿಫಿಕೇಷನ್ ಮಾಡಿ ಅದರಲ್ಲೇ ಈ 5 6% ಅವ್ರ ರಿಸರ್ವೇಷನ್ ಈ 17 ಹೇಗಾದರೆ ಪರಿಶಿಷ್ಟರಿಗೆ 17% ಕರ್ನಾಟಕದಲ್ಲಿ ರಿಸರ್ವೇಷನ್ನ ಕೊಡ್ತಾ ಇದ್ದಾರೆ, ಅದರಲ್ಲೇ 6% ಈ ಮಾದಿಗರಿಗೆ. ಆನಂತರ ಬಲಗೈ ಸಮುದಾಯ 5% ಕೊಟ್ಟಿದ್ದಾರೆ ಬಲಗೈದವ್ರಿಗೆ. ಮುಂದೆ ಆಮೇಲೆ ಇನ್ನುಳಿದವರು ಗುಂಪು 3 ಆದಿ, ಆಂಧ್ರ, ಬೇಡ ಜಂಗಮ ಸೇರಿದಂಥ 42 ಜಾತಿಗಳಾಗ್ತಾವೆ, ಅವುಗಳಿಗೆ 3%. ಮತ್ತು ಗುಂಪು 4ರಲ್ಲಿ ಬಂಜಾರ, ಬೋವಿ, ಕೊರಚ, ಕೊರಮ ಹಿಂಗಿಂತ ಇವಾಗ 1% ಕೊಡ್ರಪ್ಪ ಅಂತ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಈ ಒಂದು ಡಿವೈಡನ್ನು ಇವತ್ತು ಮಾಡುವಂಥ ಅವ್ರು ಕೊಡುವಂಥ ಒಂದು ಆಜ್ಞೆಯನ್ನು ನಮ್ಮ ಸುಪ್ರೀಂ ಕೋರ್ಟ್ ಕೊಟ್ಟದ್ದು. ಹೀಗಾಗಿ ಆ ಜನರಲ್ಲಿ ಒಂದು ರೀತಿ ಭರವಸೆ, ಒಂದು ರೀತಿ ಹೊಸ ನೀವೇನಂತೀವಿ ಕನಸುಗಳು ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಭಾಳಷ್ಟು ಹೋರಾಟ ಮಾಡಿದ್ದಾರೆ ಮಾದಿಗ ಸಮುದಾಯದವರು ಅಂತ, ಇಲ್ಲೂ ಇರ್ಬೋದು, ಆಂಧ್ರದಲ್ಲೂ ಇರ್ಬೋದು, ಅತ್ಯಂತ ತಳ ಸಮುದಾಯ, ಅತ್ಯಂತ ಬಿದ್ದ ಸಮುದಾಯ, ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾಗಿ ಬದುಕಲು ಮಾಡಿದಂಥವ್ರು, ಅಸ್ಪೃಶ್ಯ ಮತ್ತು ಅಸ್ಪೃಶ್ಯರು, ಇವರಿಗೆ ಇವತ್ತೊಂದು 6% ಸಿಗುವಂಗೆ. ಯಾಕಂದರೆ
ಕೇವಲ ಹೆಚ್ಚಿನ ಪ್ರಮಾಣವನ್ನು ಈ ಒಂದು ಬಲಗೈದವರು ಹೆಚ್ಚಿಗೆ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ರು, ಲಾಭ ಮಾಡ್ಕೊಳ್ತಾ ಇದ್ರು. ಎಡಗೈದಲ್ಲೇ ಮಾದಿಗ, ಆದಿ ದ್ರಾವಿಡ, ಬಂಬಿ ಇತರ ಇಂಥ ಮತ್ತು ಕೆಳಗೆ ಬಿದ್ದಂಥ ಜನ ಬರ್ತಾರೆ ಈ ಒಂದು ಮಾದಿಗರಲ್ಲೇ. ಮುಂದೆ ಬಲಗೈಯಲ್ಲೇ ಆದಿ ಕರ್ನಾಟಕ ಚಲವಾದಿ ಇಂಥ ಇನ್ನುಳಿದ ಬೇರೆ ಬೇರೆ ಜನ ಬರ್ತದೆ, ನೂರ ಒಂದು ಜಾತಿಗಳಿದ್ದಾವೆ. ಮುಂದೆ ಇದರಲ್ಲಿ ಲಂಬಾಣಿ, ಬೋಬಿ, ಕೊರಮ, ಕೊರಚನಂಥದ್ದು ಈ ಮೇಲಿನ ಎಲ್ಲ ಜಾತಿಗಳು. ಇವಾಗ ಏನು ಹೇಳಿದ್ನಿಲ್ಲ, ಇವಾಗ ಬಿಟ್ಟೆ, ಅವ್ರಿಗೆ 1% ಇಟ್ಟಿದ್ದಾರೆ. ಒಟ್ಟು ಯಾರು ಬರ್ತಾರೆ ಅವ್ರಿಗೆಲ್ಲ ಮೀಸಲಾತಿ ಕೊಡಪ್ಪ, ಆ ರೀತಿಯಾಗಿ ಮೀಸಲಾತಿಯಲ್ಲಿ ಮೀಸಲಾತಿ. ಸದಾಶಿವರು ಅವರು ಏನು ಮಾಡಿದ್ರು ಅಂತ ಪುಡ್ ಕೊಟ್ಟಿದ್ದರು, ಇವತ್ತದು ಯಶಸ್ವಿಯಾಗಿ ಅನುಷ್ಠಾನ ತರ್ತೀವಿ ಅನ್ನುವಂಥ ಮಾತನ್ನು ಇವತ್ತು ನಮ್ಮ ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ. ಇನ್ನಷ್ಟು ತಜ್ಞರ ಜೊತೆ ಮಾತಾಡಿ ಮತ್ತೊಂದು ಮುಗಿದು ಏನಾದರೂ ಇದ್ದರೆ ನೋಡೆ ಅದನ್ನು ಮಾಡ್ತೀವಿ ಅನ್ನುವಂಥ ಭರವಸೆ ಕೊಡ್ತಾ ಇದ್ದಾರೆ. ಇದಕ್ಕೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಎಲೆಕ್ಷನ್ ಸಂದರ್ಭದಲ್ಲಿ ಈ ಒಂದು ರಾಜಕೀಯ ಲಾಭ ಪಡ್ಕೊಳ್ಳುವಾಗೆ ನಮ್ಮ BJP ಸರ್ಕಾರ, ಅದರಲ್ಲೂ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ, ಇವರಿಗೆ ಒಳಮೇಸಲಾತಿಯನ್ನು ಘೋಷಣೆ ಮಾಡೇ ಬಿಟ್ಟಿತ್ತು. ಆ ಸಂದರ್ಭ ದೊಡ್ಡ ಗದ್ದಲ ಆಗಿಬಿಡ್ತು ರಾಜಕೀಯವಾಗಿ. ಬಂಜಾರರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇದನ್ನು ವಿರೋಧ ಮಾಡಿದರು. ಆ ಸಂದರ್ಭದಲ್ಲಿ 17%ದಲ್ಲೇ 6% ಎಡಗೈಯವರಿಗೆ, 5.5% ಬಲಗೈಯವರಿಗೆ, 4.5% ಲಂಬಾಣಿ, ಭೋವಿ, ಕೊರಮ, ಕೊರಚಾವ್ರಿಗೆ ಕೊಟ್ಬಿಟ್ರು. 1% ಇತ್ತು ಇನ್ನುಳಿದವರಿಗೆ. ಈ ರೀತಿಯಾಗಿ ಕೊಟ್ಟಿದ್ದರು. ಇದರಿಂದಾಗಿ ಭೋವಿ ಜನ, ಮುಂದೆ ಪಿಂಜಾರ ಅಥವಾ ಲಂಬಾಣಿಯವರು ಎಲ್ಲ ವಿರೋಧ ಮಾಡಿದ್ರು ಆ ಸಂದರ್ಭದಲ್ಲಿ. ಹೀಗಾಗಿ ಅದೊಂದು ಹೊಡೆದು ಬಿತ್ತು ಅವರಿಗೆ. ಇದನ್ನು ಒಳ ಮೀಸಲಾತಿ ತಂದುಕೊಂಡಿದ್ದ ಕೈ ಬೊಮ್ಮಾಯಿಯವರು. ಯಾವುದೋ ಕಾರಣಕ್ಕೆ ಏನೋ ಮಾಡಿದ್ರು, ಅದು ಏನೋ ಆಗಿಬಿಡ್ತು. ಅದು ಎಲೆಕ್ಷನಲ್ಲಿ ಪ್ರಭಾವದು ಆಯಿತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಇವತ್ತು ಈ ಒಂದು ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಬಂದದ, ಈ 7 ಜನ ನ್ಯಾಯಾಧೀಶರಿಂದ, ಇದರಲ್ಲಿ 6-1 ಈ ಬಹುಮತದಿಂದ ಇದನ್ನು ಸ್ವೀಕಾರ ಮಾಡಿದ್ದಾಗಿದೆ. ಈಗಾಗಲೇ ಇನ್ನು ರಾಜ್ಯಗಳು ಅದನ್ನು ಸ್ವೀಕಾರ ಮಾಡ್ಕೊಂಡು ಅನುಷ್ಠಾನಗೊಳಿಸ್ಬೇಕಾಗಿದೆ. ಅದರ ಅನುಷ್ಠಾನಗೊಳಿಸ್ಬೇಕಾಗಿದ್ದು ಅದು ಕರ್ಮನೂ ಹೌದು, ಕರ್ತವ್ಯ ಅನ್ನೋದು. ಮತ್ತು ಭಾಳಷ್ಟು ವರ್ಷಗಳಿಂದ ಪಾಪ ಅವರಿಗೆ ಈ ಒಂದು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾಗಿರುವಂಥ ಜನರಿಗೆ ಒಂದು ಅವಕಾಶ ಕೊಡುವಂಥ ಅಥವಾ ರೆಸರ್ವೇಷನ್ ಕೊಡುವಂಥ ಕೆಲಸ ಭಾಳ ದಿನಗಳ ಹಿಂದೆ ಆಗಬೇಕಾಗಿತ್ತು, ಈಗ ಆಗಿದೆ. ಅದು ಸರ್ಕಾರ ಮಾಡಬೇಕು. ಇನ್ನು ಈ ಹೋರಾಟ ಯಾಕೆ ಶುರು ಆಯಿತಪ್ಪ ಅಂತ ಈಗ ನೀವು ಒಂದು ಮಾತಾಡ್ತಾ ಹೇಳಿದ್ದು ನಿಮಗೆ, ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು ಅನ್ನುವಂಥ ಮಾತು ಅಂದರೆ ಅಸ್ಪೃಶ್ಯರು ಅವ್ರನ್ನ ಮುಟ್ಟಲಾರಂಥ ಮಾತು. ನಾವಿನ್ನೂ ಇವಾಗ ನಮ್ಮ ದೇಶದಲ್ಲಿ ಜಾತಿ ಪದ್ಧತಿ ಅಂದ್ಬಿಟ್ಟು ಹೊರಗೆ ಬರ್ತಾ ಇಲ್ಲ. ನಾವು ಮಾತಾಡ್ತೀವಿ, ಭಾಳಷ್ಟು ಉದಾರವಾದ ಮಾತು ಮಾತಾಡ್ತೀವಿ, ಏನೇನೋ ಮಾಡ್ತೀವಿ. ಇನ್ನೂ ಇವತ್ತಿಗೂ ಸಹಿತ ಇವನ್ನ ಹೌದಪ್ಪ ಯಾವುದ್ರ ಜೊತೆ ಬಂದದ, ಎಲ್ಲ ಬದಲಾಗ್ಯದ, ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಸಾಕಷ್ಟು ಪ್ರಭಾವ ಮಾಡಿದೆ ಅಂದರು. ಹಳ್ಳಿಗಳಲ್ಲಿ ಇನ್ನೂ ಧಾರಾಳವಾಗ್ಯದ, ಜಾತಿ ಬಿಟ್ಟು ಮತ್ತೊಂದಿಲ್ಲ. ಪ್ರತಿಯೊಂದು ಹಳ್ಳಿಗೂ ಒಂದು ಹೊರಗೇರಿ ಅಂತೇಳಿ ಒಂದು ಸಪ್ರೇಟ್ ಒಂದು ಅದಕ್ಕೆ ಕಾಲೋನಿನ ಮಾಡಿಟ್ಟಂತಹ ನಾವು ನೋಡ್ತಾ ಇದ್ದೀವಿ. ಮತ್ತು ಮೇಲ್ಜಾತಿಗಳದವರು ಸಮುದಾಯಕ್ಕೆ ಸಂಬಂಧಿಸಿದ ಜಾತಿಗಳ ಒಂದು ಓಣಿಗಳನ್ನು ಮಾಡ್ತಾ ಹೋಗಿದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಹಳ್ಳಿಗಳಲ್ಲಿ ಹಂಗದ, ಮತ್ತು ಶಹರಗಳಲ್ಲೂ ಅಷ್ಟೇ ಅದ. ಈ ವಿಶೇಷವಾಗಿ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಒಂದಿಷ್ಟು ಕಡಿಮೆ ಆಗಿದೆ ಅನಿಸಿದ್ರೂ ಸಹಿತ ಇವತ್ತು ಬೆಂಗಳೂರಲ್ಲಿ ನೀವು ಏನಾದರೂ ಒಂದು ಮನೆಯನ್ನು ಬಾಡಿಗೆ ಇಡೀಲಿ, ಮತ್ತೇನು ಮಾಡಲಿ, ಅವ್ರು ಜಾತಿ ಕೇಳೋದಿಲ್ಲ ರೀ. ಭಾಳ ಚಂದ ಕೇಳ್ತಾರೆ, ನೀವೇನು ಮಾಂಸ ಹಾರೀರಾ ಅಂತೇಳಿ. ಅಂದ್ರೆ ಇದರಿಂದ ಇರುತ್ತಿರುವಂಥ ಮೋಟಿವ್ ಏನಪ್ಪ ಅಂತಂದರೆ, ಮಾಂಸಾಹಾರಿ ಹೇಳಿದ್ರೆ ಕೆಳಜಾತಿಯವರು ಅವ್ರಿಗೆ ಕೊಡುವಾಗಿಲ್ಲ ಬಾಡಿಗೆಗಳನ್ನು ಅನ್ನುವಂಥದ್ದು. ಇನ್ನೂ ಇವತ್ತಿಗೂ ಸಹಿತ ಅವನ್ನು ನೋಡ್ತಾ ಇದ್ದೆ. ಮತ್ತು ಇನ್ನೂ ನಮ್ಮಲ್ಲಿ ಅಂತರ್ಜಾತಿ ವಿವಾಹಗಳು ಯಾವ ಪ್ರಮಾಣದಲ್ಲಿ ಆಗಬೇಕಾಯಿತು ಆಗ್ತಾ ಇಲ್ಲ. ಯಾಕೆ ತಮ್ಮ ತಮ್ಮ ಹುಡುಕುವಂಥ ಪ್ರಯತ್ನ ಮಾಡ್ತಾರೆ ಅಣ್ಣ. ಅಲ್ಲೊಂದು ಇಲ್ಲೊಂದು ಆಗುತ್ತಿರೋ ಒಂದು ಅಂತರ್ಜಾತಿ ಪ್ರೇಮ ವಿವಾಹಗಳು ಸಹಿತ ನಾವು ಮರ್ಯಾದೆ ಹಚ್ಚು ಅಂತ ತಿಳ್ಕೊಂಡು ಅನೇಕ ಕೊಲೆಗಳನ್ನ ಮಾಡೋದನ್ನು ಇನ್ನುಳಿದನ್ನು ನಾವು ನಿರಂತರ ನೋಡ್ತಾ ಬಂದಿದ್ದೀವಿ. ಇನ್ನೂ ಅದು ನಮ್ಮಲ್ಲಿ ಅದು ಇನ್ನೂ ಹೋಗಿಲ್ಲ. ಹೀಗಾಗಿ ಆ ಅಸ್ಪೃಶ್ಯರಿಗೆ ಮೀಸಲಾತಿ ಕೊಟ್ಟಿದ್ದು ಅಂಬೇಡ್ಕರ್ ಅವರು ಬಯಸಿದ್ದು ಅನಿವಾರ್ಯ. ಅವ್ರು ಸಪ್ರೇಟ್ ಸ್ಟೇಟೇ ಕೇಳಿದ್ರು, ಇವರು ಹುಷಾರು ಬೇಡಪ್ಪ ನಮ್ಮ ಮೇಲ್ಜಾತಿ ಅವ್ರದ್ದು ಅಂತೇಳಿ. ಅಷ್ಟು ನೋವಾಗಿತ್ತು ಅಂಬೇಡ್ಕರ್ ಅವ್ರಿಗೆ ಅವ್ರ ಜೀವನದಲ್ಲೇ. ಇಲ್ಲಿ ಸಮಾಜದಿಂದ ಬಹಿಷ್ಕೃತರಾದ ಅವರು ಬಿದ್ದವರು, ಅವ್ರನ್ನ ನೋಡಲಾರಂಥವ್ರು ಅನ್ನುವಂಥ ಪರಿಸ್ಥಿತಿ ಇತ್ತು. ಅದನ್ನೆಲ್ಲ ಸ್ವತಃ ಅನುಭವಿಸಿದ್ರು ಅವ್ರು ತಮ್ಮ ಜೀವನದಲ್ಲೇ. ಹೀಗಾಗಿ ಅವರು ಈ ಜಾತಿಯ ವ್ಯವಸ್ಥೆ ವಿರೋಧವಾಗಿ ಅಂದರೆ ಮನುಷ್ಯನ ಮನುಷ್ಯನಾಗಿ ನೋಡಲಾರದ, ಪ್ರಾಣಿಗಿಂತಲೂ ಕೀಳಾಗಿ ನೋಡುವಂಥದ್ದು. ಒಂದು ಬೆಕ್ಕು ನಾಯಿ ಸಹಿತ ಮನೆಯಲ್ಲಿ ಅವಕಾಶವಾಗಿರ್ತಾವೆ, ಆದರೆ ಒಬ್ಬ ಎಸ್ಸಿಗೆ ಒಬ್ಬ ಬಿದ್ದವಾಗ ಅವಕಾಶ ಇಲ್ಲ ಅನ್ನೋದು ನೋವುಗಳು ಸಾಕಷ್ಟು ಕಡೆ ತೋಡ್ಕೊಂಡಿದ್ದಾರೆ ಅಂಬೇಡ್ಕರ್ ಅವರು. ಇವತ್ತಿಗೂ ಅನೇಕ ಜನ ಅಲ್ಲಿಯ ಪ್ರಾಮಾಣಿಕರು ಅಥವಾ ನೋವನ್ನು ಅನುಭವಿಸೋರು ಹೇಳ್ತಾ ಇರ್ತಾರೆ, ತಮ್ಮ ಕಥೆಗಳನ್ನ ಹೇಳ್ತಾ ಇರ್ತಾರೆ, ಎಷ್ಟು ಕಷ್ಟ ಆಗಿದೆ ನಮ್ಗೆ ಅಂತಾರೆ. ಇವತ್ತಿಗೂ ಕಷ್ಟ ಅದ ಅನ್ನುವಂಥ ಮಾತನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಕೆಲವೊಂದು ಉದ್ಯೋಗಗಳನ್ನ ಆಯಾ ಸಮುದಾಯದಲ್ಲಿ ಮಾಡುವಂಥದ್ದು, ಊರು ಕಸ ಹೊಡಗೋದು, ಮತ್ತೇನು ಮಾಡೋದು, ಊರನ್ನು ಸ್ವಚ್ಛ ಮಾಡುವಂಥ ಕೆಲಸ ಆ ಸಮುದಾಯಕ್ಕೆ ಬಿಟ್ಬಿಟ್ಟಿರ್ತಾರೆ. ಈ ಒಂದು 17%ಕ್ಕೆ ಅಥವಾ ಒಂದು ಎಲ್ಲ ಕೊಡ್ಕೊಂಡು ಒಂದು 26-27% ಆಗಿದೆ ಅವ್ರಿಗೆ ಬಿಟ್ಟಿರ್ತಾರೆ, ನೀವು ಮಾಡಿರಪ್ಪ ಈ ಕೆಲಸ ಅಂತೀರ. ಅಂದ್ರೆ ಇವತ್ತು ಈ ಜಾತಿ ವ್ಯವಸ್ಥೆ
ಮತ್ತು ಅದರಲ್ಲೂ ಅಸ್ಪೃಶ್ಯತೆ ಇವತ್ತು ನಮ್ಮ ಪ್ರಾಕ್ಟೀಸಲ್ಲಿ ಅದ ಆ ಅಸ್ಪೃಶ್ಯರು ಮತ್ತೆ ಅಸ್ಪೃಶ್ಯರು ರೀ. ಅಲ್ಲೇ ಈ ಬಲಗೈದವರು ಎಡಗೈದ ಹೆಣ್ಮಕ್ಕಳನ್ನ ಮದುವೆಯಾಗಿಲ್ಲ ಅಥವಾ ಗಂಡು ಮಕ್ಕಳನ್ನ ಮದುವೆಯಾಗಿಲ್ಲ, ಅಲ್ಲೇ ಮತ್ತೆ ಶುರು ಆಗಿಬಿಟ್ಟವ್ರೆ. ಇದಕ್ಕಾಗಿ ಮತ್ತು ಅದರಲ್ಲಿ ಹೆಚ್ಚು ಲಾಭ ಮಾಡ್ಕೊಂಡಂಥದ್ದು ಬಲಗೈ ಸಮುದಾಯಕ್ಕೆ ಸಂಬಂಧಿಸಿದಂಥದ್ದು ಹೆಚ್ಚು ಲಾಭ ಮಾಡಿಕೊಂಡಿದ್ರು, ಹೆಚ್ಚು ಉದ್ಯೋಗಗಳನ್ನು ಪಡ್ಕೊಂಡು ಬಂದಿದ್ರು. ಇದು ಅಸಮಾಧಾನ ಅಲ್ಲಿತ್ತು. ಕೊಡೋದ ಒಂದು 17% ಕೊಟ್ಟಿದ್ದೀರಿ, ಅದರಾಗೂ ನೀವು ನಮಗೆ ಬಿಟ್ಟು ನೀವು ಅಷ್ಟೇ ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ, ಉಪಯೋಗ ಮಾಡ್ತಾ ಇದ್ದೀರಿ ಅಂತೇಳಿ ಮಾದಿಗ ಸಮುದಾಯದವರು, ಹೆಣ್ಣುಳಿದವರು, ಈ ಒಂದು ಎಡಗೈಗೆ ಸಂಬಂಧಿಸಿದಂಥ ಒಂದೆಲ್ಲ ಜಾತಿಗರು ಒಂದು ಪ್ರತಿಭಟನೆ ಮಾಡ್ತಾ ಬಂದಿದ್ರು, ಹೋರಾಟ ಮಾಡ್ತಾ ಬಂದಿದ್ರು. ಕೊನೆಗೆ ಅದಕ್ಕೆ ಸದಾಶಿವ ಆಯೋಗ ಮಾಡಿದ್ರು, ಸೆಂಟ್ರಲ್ದಲ್ಲಿ ಆಯೋಗಗಳನ್ನ ಮಾಡಿದರು. ಕೊನೆಗೆ ಇವತ್ತು ಒಂದು 7 ಜನ ನ್ಯಾಯಾಧೀಶರ ಪೀಠ ನಿರ್ಮಿಸಿ ಅಲ್ಲೇ ಪೀಠದಿಂದ ಈ ಒಂದು ಪರಿಹಾರ ಹುಡುಕ್ರಿ ಅಂದಾಗ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಪರಿಹಾರ ಹುಡುಕ್ಯದ. ಮತ್ತು ಅನ್ಯಾಯ ಆದವ್ರಿಗೆ ನ್ಯಾಯ ಒದಗಿಸಬೇಕಾಗಿದ್ದು ಓದು ನ್ಯಾಯನೂ. ಅದಕ್ಕಾಗಿ ಈಗ ಈ ಮಾಡಿದ್ದನ್ನು ಆದಷ್ಟು ಈ ಒಂದು ನಮ್ಮ ಬಲಗೈ ಸಮುದಾಯದವರಾಗಲಿ, ಹಿಂದುಳಿದ ಸಮುದಾಯರಾಗಲಿ, ಬಂಜಾರರಾಗಲಿ, ಯಾಕೆಂದರೆ ಬಂಜಾರ ಅಂದರೆ ಇವತ್ತು ದಮಾನಿಗಳನ್ನು ಮತ್ತು ಹಿಂದುಳಿದವ್ರನ್ನ ಈ ಒಂದು ಕೆಳ ಜಾತಿಗಳಲ್ಲಿ ಬರ್ತಿರೋದು ಇನ್ನಷ್ಟು ಕೆಲವೊಂದು ಜನರನ್ನು ಇವತ್ತು ಕೆಲವರು ಮುಟ್ಟಿಸ್ಕೊಳ್ತಾರೆ, ಮಾಡ್ತಾರೆ, ಸ್ವಲ್ಪ ಚುವಾ ಚೂ ತಂತಿರೋ ಮುಟ್ಟುವುದು ಮುಟ್ಟಿಸ್ಕೊಳ್ಳೋ ಸ್ವಲ್ಪ ಅದ ಅಲ್ಲಿ ಇಲ್ಲ ಅಂತಲ್ಲ, ಅಸ್ಪೃಶ್ಯರನ್ನು ಮಾತ್ರ ಮುಟ್ಟಿಸ್ಕೊಳ್ಳೋದಲ್ಲ, ಸಮೀಪಿಸ್ಕೊಳ್ಳಾರಂಥ ಸ್ಥಿತಿ ಇವತ್ತಿಗೂ ನಮಗೆ. ನೀವು ಮೆಟ್ರೋಪಾಲಿಟನ್ ಅನ್ನೋಕ್ಕಿಂತೂ ಈ ಒಂದು ಊರುಗಳಲ್ಲಿ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಈಗೇನು ಕೊಟ್ಟಂಥ ಈ ಒಳ ಮೀಸಲಾತಿ ಅದಲ್ಲ, ಅದು ಅಲ್ಲ ಅವರಲ್ಲಿಯೇ ಬಿದ್ದಂಥ ಜನರಿಗೆ ಒಂದು ಅವಕಾಶ ಕೊಟ್ಟಂಗೆ ಆಗ್ಯದ. ಇದು ಒಂದು ರಾಷ್ಟ್ರದಲ್ಲೇ ಇದೊಂದು ಮಾದರಿಯಾಗಲಿ, ಮತ್ತು ಎಲ್ಲ ರಾಜ್ಯಗಳನ್ನು ಇದೊಂದು ಸೂಕ್ಷ್ಮ ವಿಷಯವನ್ನು ಸರಿಯಾಗಿ ಅಭ್ಯಾಸ ಮಾಡಿ ಆ ಜನರನ್ನು ವಿಶ್ವಾಸ ತೆಗೆದುಕೊಂಡು ಈ ಕಾನೂನನ್ನು ಮತ್ತೊಂದು ಕಾನೂನು ರೂಪ ಮಾಡಿ ಯೋಗ್ಯರೆಲ್ಲಿದ್ದಾರೆ ಹೌದಪ್ಪ ಇವ್ರಿಗೆ ಕೊಡಲೇಬೇಕಂಥದ್ದು ಇವ್ರು ಎಣ್ಣೆ ಆಗ್ಯದ. ಐತಿಹಾಸಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಅದು ಇನ್ನುಳಿದ ಯಾವುದೇ ಕ್ಷೇತ್ರದಿಂದ ಸಾಂಸ್ಕೃತಿಕವಾಗಿ ಅನ್ಯಾಯ ಆಗಿದೆ ಅನ್ನುವಂಥದ್ದು ಸ್ಪಷ್ಟ ಮಾಡಿಕೊಂಡು ಅವರಿಗೆ ಮೀಸಲಾತಿ ಕೊಡುವುದು ಅತ್ಯಂತ ಸಮರ್ಥನೀಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗಿಲ್ಲ. ಇನ್ನೊಂದು ಇದೇ ಸಂದರ್ಭದಲ್ಲಿ ಏನು ಮಾತಾಡ್ತಾರೆ, ಕೆನೆಪದರು ಅಂತೇಳಿ. ಕೆನೆಪದರು ಅಂದರೆ ನಿಮ್ಗೆ ಗೊತ್ತದೆ, ಈ OBCಯಲ್ಲಿ ಕೆನೆಪದರಪ್ಪ ಅಂದರೆ ಒಂದು 8 ಲಕ್ಷ 7 ಲಕ್ಷ ಇಷ್ಟು ಗಳಿಕೆ ಮಾಡುವಂಥವ್ರು, ಆದಾಯ ಇದ್ದಂಥವ್ರು, ಅವ್ರಿಗೆ ಅದನ್ನು ಆ ರೆಸರ್ವೇಷನ್ ಕೊಡಬಾರ್ದು. ಯಾಕಂದರೆ ಅವ್ರು ಬೆಳೆದು ನಿಂತಿದ್ದಾರೆ ಅನ್ನುವಂಥ ಕಾರಣ. ಒಂದು ಇಲ್ಲಿ ಜೋಕ್ ಏನಪ್ಪ ಅಂತಂದ್ರೆ, ಇದಕ್ಕೆ 7 ಲಕ್ಷ, ಇದಕ್ಕೆ ಏನಪ್ಪ 2-3 ಲಕ್ಷ 7 ಲಕ್ಷ ಮಾಡ್ತಾರೆ, 5 ಲಕ್ಷ ಮಾಡ್ತಾರೆ OBCಗೆ. ಆದರೆ ಈಗ ಒಂದು ಇತ್ತೀಚೆಗೆ ಒಂದು ಮಾಡಿದ್ರು ನಮ್ಮ ಮೋದಿಜಿಯವರು ಎಕನಾಮಿಕ್ ಆಧಾರ ಮೇಲೆ, ಎಕನಾಮಿಕ್ ಅಂದರೆ ಈ ಒಂದು ಹಣದ ನೆಲಗಟ್ಟೆನೇ, ಬಡವರ ನೆಲಗಟ್ಟೆನೇ ಮಾಡಿದರು. ಅದಕ್ಕೆ 8.5 ಲಕ್ಷ 9 ಲಕ್ಷ ಇದನ್ನಿಟ್ಟಿರೋದು ಕ್ರೈಟೀರಿಯಾ ಇಟ್ಟರು. ಅಷ್ಟೊಳಗೆ ಬರೋರೆಲ್ಲ ಬಡವರು ಅಂತ. ಅದು SC ST ಗೆ 2.5 ಲಕ್ಷ 3 ಲಕ್ಷ ಇಟ್ಟಿದ್ದಾರೆ, ಅದನ್ನು 2.5 ಲಕ್ಷ ಇರ್ಬೇಕಾದ ಮೋಸ್ಟ್ಲಿ. ಅದು 2.5 ಲಕ್ಷ ಕೊಟ್ಟರೆ ಈ ಒಂದು ಅವರು ಬಡವರಣ, ಈ ಒಂದು ಬಡವರು ಈ ಎಕನಾಮಿಕ್ ಗ್ರೌಂಡ್ ಕೊಟ್ಟಂಥವ್ರಿಗೆ ಆ್ಯಕ್ಚುಲಿ 8.5 ಲಕ್ಷ ಕೊಟ್ಟಿದ್ದಾರೆ. 8.5 ಲಕ್ಷ ಅವರು ಬಡವರು ಆದಮೇಲೆ ಅದಕ್ಕೆ ಏನಾದ್ರಿಗೆ ಅಷ್ಟೇ ಬರ್ತದೆ ಅಂತ ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ಡಿವೈಡ್ ಮಾಡೋದು ನಮ್ಮ ಸರ್ಕಾರ ತಪ್ಪು ಮಾಡ್ತಾ ಇದ್ದೆ ಅಂತ. SC ST ಗೆ 2.5 ಲಕ್ಷ, ಆದರೆ ಅವ್ರಿಗೆ 8.5 ಲಕ್ಷ ಯಾಕಪ್ಪ, ಅವ್ರಿಗೂ 1.5 ಲಕ್ಷ ಇಡಬೇಕಾಗಿತ್ತು, 2 ಲಕ್ಷ ಇಡಬೇಕಾಗಿತ್ತು. 2 ಲಕ್ಷ ಇದ್ದಂತಹ ಇನ್ಕಮ್ ಯಾರಿಗೆ ಅದ ಅಥವಾ 2.5 ಏನು ಇಸ್ಸಿಗೆ ಮಾಡಿದ್ದಾರೆ ಅದರಲ್ಲಿ 1 ರೇಟ ಇದ್ರೆ ಮ್ಯಾಲೆ ಇದ್ದವ್ರಿಗೆ ಇಲ್ಲಪ್ಪ ಇದು ಕೆನಪದ್ರ ಅಂತ ಮಾಡಬೇಕಾಗಿತ್ತು. ಅಲ್ಲಿ ಮಾಡಿಲ್ಲ, 8.5 ಲಕ್ಷ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಅದೇ OBCಗೆ ಸೇರಿಸ್ಕೊಟ್ಟಿದ್ದಾರೆ, 4.5 ಲಕ್ಷ ಮಾಡಿದ್ದಾರೆ ಅವ್ರಿಗೆ. ಆದರೆ SC ST ಗೆ 2.5 ಲಕ್ಷ ಇಟ್ಟಿದ್ದಾರೆ, ಇದು ಯಾವುದು ನ್ಯಾಯ ಅಂತ. ಎಲ್ಲರಿಗೂ ಒಂದು ರೀತಿ ಅಂತ ಇಡುವಂಥ, ಯಾಕಂದ್ರೆ ಶ್ರೀಮಂತರು ಎಲ್ಲರೂ ಒಂದು 2.5 ಲಕ್ಷ ಇನ್ಕಮ್ ಇದ್ದಾರೆ, ಎಲ್ಲ ಶ್ರೀಮಂತರ ಅಥವಾ ಅವ್ರಿಗೆ ಒಂದು ಅನುಕೂಲ ಇದ್ದಂಥವ್ರು ಅಂತ ತಿಳ್ಕೊಬೇಕಾಗ್ತದೆ ಅಂತ. ಅವ್ರಿಗೆ ಯಾಕೆ ರಿಸರ್ವೇಷನ್ ಅಲ್ಲಿಯೂ ಮಾಡುವಲ್ಲಿನೂ ನಾವು ಈ ಬುದ್ಧಿವಂತ ಜನ ಇದು ತಪ್ಪು ಮಾಡ್ತಾ ಹೋಗ್ತಾ ಇರ್ತೀವಿ. ತಪ್ಪಲ್ಲ, ಇದೊಂದು ಏನಪ್ಪ ಅಂದರೆ ಅಲ್ಲಿ ತರ್ತಮವಾಗಿ ನೋಡುವಂಥ ಡಿಸ್ಕ್ರಿಮಿನೇಟ್ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿ ಈ ಒಳ ಮೀಸಲಾತಿ ಕೆನೆಪಾದ್ರೆ ಹಾಕಬೇಕು. ಯಾಕಂದರೆ ಯಾರು 2.5 ಲಕ್ಷ ಇನ್ಕಮ್ ಇದ್ದಂಥವ್ರು ಇದ್ದಾರೆ ಅವ್ರಿಗೆ ಈ ಮೀಸಲಾತಿ ಬಂದ್ ಮಾಡಬೇಕು ಅನ್ನುವಂಥದ್ದು. ಹೌದು, ಕೆನೆಪದ್ರಾದವರು ಆರ್ಥಿಕ ಸಬದ್ರ ಇದ್ದಾರೆ, ಅವ್ರದ್ದು ಮಾಡ್ಕೊಳ್ಳೋಂಗಾದ್ರೆ ಅವ್ರಿಗೆ ಯಾಕಪ್ಪ ರಿಸರ್ವೇಷನ್ನ ಅನ್ನುವಲ್ಲಿ ಅರ್ಥ ಅದ ಇಲ್ಲ ಅಂತಲ್ಲ. ಆದರೆ ಇವ್ರಿಗೆ 2.5 ಲಕ್ಷಕ್ಕೆ ಇವ್ರಿಗೆ ಯಾಕೆ 10 ಲಕ್ಷ ಇಡಬಾರ್ದು? ಈಗ ಜನರಲ್ಲ ಇದ್ದಂಥವ್ರಿಗೆ 2.5 ಲಕ್ಷದ ಈ ಒಂದು ಕೆನೆಪದ್ರ ಮಾಡುತ್ತಿರೋದು SC ST ಗೆ ಅವ್ರಿಗೆ 8 ಅಥವಾ 9 ಲಕ್ಷ ಇಡ್ರಿ, 10 ಲಕ್ಷ ಇಡ್ರಿ. ಅದ್ರ ಮೇಲೆ ಇದ್ದಂಥವ್ರ ಅವ್ರಿಗೆ ರಿಸರ್ವೇಷನ್ ಕಟ್ ಅಂತ ಹೇಳ್ರಿ, ಅಂದ್ರೆ ಬಂದ್ ಮಾಡಿಬಿಡ್ರಿ ಇಲ್ಲಂತಲ್ಲ. ಇದು ಸಹ ಚರ್ಚೆ ಆಗುವಂಥ ವಿಷಯ. ಯಾಕಂದರೆ ಇದಕ್ಕೆ ಆಲ್ರೆಡಿ ವಿರೋಧ ವ್ಯಕ್ತ ಆಗಿದೆ. SC ಸಮುದಾಯದ ಅನೇಕರು ಇದನ್ನು ವಿರೋಧ ಮಾಡಿದ್ದಾರೆ. ಇಲ್ಲಪ್ಪ, ನಮಗೆ ಬೇಕಾಗಿಲ್ಲ ಕೆನಪದ್ರು ಹಾಕಿಬೇಡ್ರಿ SC ST ಅಂತ. ಇಲ್ಲಿವರೆಗೆ ಅಂತ ಇಲ್ಲ, ಇನ್ನು ಮುಂದೆ ಅದರೊಳಗೆ ಹಾಕ್ರಿ ಅನ್ನುವಂಥದ್ದು 4 ಜನ ನ್ಯಾಯಾಧೀಶರ ಅಭಿಪ್ರಾಯ ಆಗಿದೆ. ಇನ್ನುಳಿದವರು ಅದ್ರ ಬಗ್ಗೆ ಮೌನ ಆಗಿದ್ದಾರೆ ಅಥವಾ ವಿರೋಧ ಮಾಡಿದ್ದಾರೆ. 7 ಮಂದಿಯಲ್ಲಿ 4 ಜನ
ಒಪ್ಪಿದ್ರೆ ಬಹುಮತದ ಕೆನೆಪದ್ರ ಇದನ್ನು ನೀವು ತೆಗೀರಿ ಹಾಕಿರಿ. ಅವ್ರಿಗೂ ಕೆನೆಪದ್ರ ಇರಲಿ ನಮ್ಮಲ್ಲಿನೂ. ಒ ಬಿ ಸಿ ಹೆಂಗೆ ಕೆನೆಪದ್ರದ 4.5 ಲಕ್ಷ, ಒಂದು ಜನರಲ್ ಇದ್ದಂಥವ್ರಿಗೆ ಆರ್ಥಿಕವಾಗಿ ಒಂದು ಇದ್ದಂಥವ್ರಿಗೆ 8 ಲಕ್ಷದ, ಹಂಗೆ ಇವ್ರಿಗೆ ಎಸ್ ಸಿ ಎಸ್ ಟಿಗೂ ಒಂದು 2.5 ಲಕ್ಷದ, ಅದನ್ನು ನೀವು ಅವ್ರಿಗೆ ಕೆನೆಪದ್ರ ಮಾಡಿರಿ ಅಂತ ಮಾತು ಮಾತಾಡ್ತಾ ಇದ್ದಾರೆ. ಆದರೆ 2.5 ಲಕ್ಷದ್ದು ಎಸ್ ಸಿ ಎಸ್ ಟಿಗೆ ಅಟ್ಟಿದ್ದ ಪಾವ ಶ್ರೀಮಂತ, ಆದರೆ ಮ್ಯಾಗಿನವ್ರಿಗಿಲ್ಲ ಅನ್ನೋಕ್ಕಿಂತಲೂ ಇನ್ನೂ ಅಮೌಂಟ್ ಹೆಚ್ಚು ಮಾಡಿದರೆ ಆ ಜನ ಒಪ್ಪಬಹುದೇನೋ. ಯಾಕಂದರೆ ಜನರಲ್ದಲ್ಲಿದ್ದಂಥವ್ರಿಗೆ 8 ಲಕ್ಷದಾಗ 8 ಲಕ್ಷದ ಭಾಳ ಜನ ಬಂದುಬಿಡ್ತಾರೆ, ಅದ್ರ ಕವರೇಜ್ ಆಗಿಬಿಡ್ತಾರೆ, ಅವ್ರಿಗೆ 10% ಇಟ್ಟದ ಅವ್ರಿಗೆಲ್ಲ ಹೋಗಿ ಮುಟ್ಟುತ್ತೆ, ಅದು ಅನುಕೂಲ ಆಗ್ತದೆ. ಅದೇ ರೀತಿ ಇವ್ರಿಗೂ ಈ ಒಂದು ನಮ್ಮ ಒ ಬಿ ಸಿಗೆ ಮತ್ತು 4.5 ಲಕ್ಷದ, ನಮ್ಮ ಇವ್ರಿಗೆ 2.5 ಲಕ್ಷದ ಎಸ್ ಎಸ್ ಟಿಗೆ, ಅದನ್ನು ಹೆಚ್ಚು ಮಾಡ್ರೆ ಅವ್ರದ್ದು ಇದೇ ರೀತಿ ಅನ್ಯಾಯ. ಇದನ್ನು ಮಾಡಿದ ಮೇಲೆ ಮುಂದೆ ಚರ್ಚೆ ಮಾಡಿಸ್ರಿ, ಏನಪ್ಪ ಇದು ಕೆನಪದ್ರೆ ಮಾಡೋನೋ ಬೇಡ ಅಂತಾರೆ ಮಾಡಿದ ಮೇಲೆ. ಈಗಂತೂ ಇಲ್ಲ, ಅವ್ರು ಬೇಡನಂತ ಹೇಳ್ತಾ ಇದ್ದಾರೆ, ಭಾಳ ಜನರ ಅಭಿಪ್ರಾಯ ಅದು ಬೇಡಪ್ಪ, ಅದು ಹಾಕಬೇಡ್ರಿ. ಅದನ್ನು ಮತ್ತಷ್ಟು ನಮಗೆ ಸಿಗುತ್ತಿರೋ ಸ್ವಲ್ಪ ಸ್ವಲ್ಪ ಏನೋ ಒಂದಿಷ್ಟು ಅನುಕೂಲ ಆಗಿದೆ. ಈಗ ನಾವು ಆರ್ಥಿಕ ಹೇಳಲಿಕ್ಕೆ ಇದ್ದೀವಿ, ನಮಗೇನು ಪೂರ್ವದಿಂದ ಭೂಮಿಗಳಿಲ್ಲ, ಏನಿಲ್ಲ, ಭೂಮಿಗಳು ದುಡ್ಕೊಂಬಂತ ಶೂದ್ರ ನಾವು. ನಾವು ದುಡಿದು ನೀವು ಊಟ ಮಾಡೋದು ಅಷ್ಟೇ ಅದ, ನಿಮ್ಮದೆಲ್ಲ ಸ್ವಚ್ಛ ಮಾಡೋದು, ಊರು ಸ್ವಚ್ಛ ಮಾಡೋದೆಲ್ಲ ಮಾಡ್ತಾ ಬಂದಿದ್ದೀವಿ. ನಾವು ದೊಡ್ಡ ಸಂಖ್ಯೆಯಲ್ಲಿದ್ದೀವಿ ಅಸ್ಪೃಶ್ಯರು, ನಮಗೆ ಈಗಾಗಲೇ ಈ ಇದನ್ನು ಕೊಟ್ಟಿದ್ದ ಕೆನೆಪದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದು ಒಂದು ರೀತಿ ಬೇಡಪ್ಪ ಅಂತ ಅನ್ಸುತ್ತೆ. ಬಟ್ ಇತ್ತೀಚೆಗೆ ಅವರನ್ನು ಸಹ ಸಾಕಷ್ಟು ಶ್ರೀಮಂತರಾಗ್ತಾ ಇದ್ದಾರೆ. ಅವರು ಇವತ್ತು ಹೆಂಗೆ ಬದುಕ್ತಾ ಇದ್ದಾರಪ್ಪ ಅಂದ್ರೆ ಮೇಲ್ವರ್ಗದವರು, ಮೇಲ್ವರ್ಗವ್ರು ಹೆಂಗೆ ಬದುಕ್ತಾ ಇದ್ದರು ಹಂಗೆ ಬದುಕ್ತಾ ಇದ್ದಾರೆ. ಅವರಲ್ಲೇ ಬಡವರಿಗೆ ತಮ್ಮ ಹೆಣ್ಣುಗಳನ್ನು ಕೊಡೋದಾಗಲಿ, ಮಚ್ಚನ್ನು ಮಾಡೋದಾಗಲಿ, ಸಮಾಜ ಸಂಪರ್ಕ ಮಾಡೋದಾಗಲಿ ದೂರ ಇಡ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳು ತಮ್ಮ ತಮ್ಮ ಮಕ್ಕಳ ಶ್ರೀಮಂತರಾದರೂ ಅವ್ವ ಅಪ್ಪ ನೋಡೋದಂಥವ್ರಲ್ಲಿ ನಾವು ನೋಡ್ತಾ ಇದ್ದೀವಿ. ಕಾನೂನು ಅಂತ ಅದೇ ಇಲ್ಲ ಅಂತಲ್ಲ, ಆದರೆ ಇದು ಸಾಮಾಜಿಕವಾಗಿ ನಡೀತಾ ಇರೋದು, ಅಲ್ಲೂ ನಡೀತಾ ಇದೆ ಈಗಾಗಲೇ. ಯಾಕೆಂದರೆ ಮೇಲ್ವರ್ಣೀಯ ಮೇಲ್ಜಾತಿಯ ಜನ ಏನೇನು ಮಾಡ್ತಾರೆ ಅದನ್ನೆಲ್ಲ ಫಾಲೋ ಮಾಡುವಂಥ ಸಹಜವಾಗಿ ಕೆಳವರ್ಣೀಯ ಕೆಳಜಾತಿಯ ಜನಕ್ಕೆ ಬಂದ ಬರ್ತಿರ್ತದೆ. ಹೀಗಾಗಿ ಈ ಒಂದು ರಿಸರ್ವೇಷನ್ ಒಳ ಮೀಸಲಾತಿ ಏನದಲ್ಲ, ಇದು ಯೋಗ್ಯದ ಜೊತೆ ಕೆನೆಪದ್ರ ಏನದಲ್ಲ ಇದನ್ನು ಮಾಡೋದು ಯೋಗ್ಯ ಅಂತ. ಕೆನೆಪದ್ರ ಯಾಕೆ ಯೋಗ್ಯ ಅನ್ನೋದಂದ್ರೆ ಅಲ್ಲಿಯೂ ಸಹ ಶ್ರೀಮಂತರಾಗಿದ್ದಾರೆ, ಒಳ್ಳೊಳ್ಳೆ ಭೂಮಿಗಳನ್ನು ತೆಗೆದುಕೊಂಡಾರೆ, ಒಳ್ಳೆ ನೌಕರಿ ಅಂತವ್ರು, ಐ ಎ ಎಸ್ ಎಸ್ ಅಂತವ್ರು, ಚಲೋ 106 ಎಕರೆ ಭೂಮಿಗಳನ್ನು ತೆಗೆದುಕೊಂಡಿದ್ದಾರೆ. ಅಂಥವ್ರು ಯಾರು ತೆಗೆದುಕೊಂಡಾರೆ, ಆರ್ಥಿಕ ಬಲಿಷ್ಠ ಯಾರಿದ್ದಾರೆ, ಅದಕ್ಕೆ ಒಂದು 8.5 ಲಕ್ಷ 10 ಲಕ್ಷ ಮಾಡಿ ಅದ್ರ ಮೇಲೆ ಏನಪ್ಪ ಅದ್ರೊಳಗಿದ್ದಂಥವ್ರು ಇವರು ಮೀಸಲಾತಿ ಯೋಗ್ಯರು, ಅದ್ರ ಮೇಲೆ ಇದ್ದಂಥವ್ರು ಇಲ್ಲ ಅನ್ನೋದು ಕೆನೆಪದ್ರ ಸಿಸ್ಟಮ ತರೋದು ಭಾಳ ಸಮರ್ಪಕ ಅಂತ. ಇದರಿಂದಾಗಿ ಇನ್ನಷ್ಟು ಹೆಚ್ಚಿನ ಜನಕ್ಕಾಗಲಿ ಅವರಲ್ಲಿ ಬಡವರಿಗೆ ಎಸ್ ಸಿಗಳಲ್ಲೇ ಬಡವರಿಗೆ ಇನ್ನೂ ಹೆಚ್ಚು ಅವಕಾಶಗಳು ಅನುಕೂಲಗಳು ಸಿಗುವಂಥವಾಗ್ತವೆ. ಇಲ್ಲಾಂದ್ರೆ ಈ ಮುಂದುವರೆದವರ ಅಂದರೆ ಆರ್ಥಿಕ ಬದ್ಧರಾದಂಥವರು ಈ ಒಂದು ಮೀಸಲಾತಿ ಇರೋದ್ರಿಂದ ಅದ್ರ ದುರುಪಯೋಗ ಮಾಡ್ಕೊಳ್ತಾರೆ. ದುರುಪಯೋಗ ಅಷ್ಟೇ ಅಲ್ಲ, ಇನ್ನುಳಿದವ್ರು ಸಿಗೋಂಗೆ ಸಿಗದಂಗೆ ಮಾಡ್ತಿರ್ತಾರೆ. ಯಾಕಪ್ಪ ಅಂದರೆ ಇರೋದು 17%, 17% ಒಳ ಮೀಸಲಾತಿ ಬೇರೆ. ಅದು ಈಗ ಒಳ ಮೀಸಲಾತಿ ಅಂದರೆ ಒಬ್ಬರಿಗೆ ಈ ಒಂದು ಎಡಗೈದವ್ರಿಗೆ 6%, ಬಲಗೈದವ್ರಿಗೆ 5%, ಮೂರನೇದವ್ರಿಗೆ ಒಂದಿಷ್ಟಪ್ಪ ಎರಡಪ್ಪ ಅದು 3%, ಅಜ್ಜಿ ಕೆಳಗಿನವ್ರಿಗೆ 1%, ಹಂಗೇನೋ ಮಾಡಿದ್ದಾರೆ. ಈ ಒಂದು ಸಿಸ್ಟಮ್ನಿಂದಾಗಿ ಒಂದಿಷ್ಟು ಈ ಒಂದು ಕೆನೆಪದ್ರ ಮಾಡಿದ್ರೆ ಈ ಒಂದು ರಿಸರ್ವೇಷನ್ದಾಗ ಈ ಒಂದು ದುಡ್ಡು ಇದ್ದಂತ ಹೊರಗೆ ಹೋಗ್ತಾರೆ. ಇಲ್ಲದವ್ರು ಪಾಪ ಅನುಕೂಲ ಆಗ್ತದೆ ಬಡವ್ರಿಗೆ ಎನ್ನುವುದು ಒಂದು ಸಾಮಾನ್ಯ ಅಭಿಪ್ರಾಯ. ಮತ್ತು ಇನ್ನೊಂದು ನಮ್ಮ ಕೊನೆಗೆ ಹೇಳುವಂಥ ಮಾತು ಈ ಮತ್ತು ಮೇಲ್ಮೇಲೆ ಹೇಳ್ತಾ ಇರ್ತೀನಿ ನಾನು. ಏನಂದ್ರೆ ಮುಖ್ಯವಾಗಿ ಏನು ಬೇಕಾಗಿತ್ತಪ್ಪ ಈ ದೇಶಕ್ಕೆ ಅಂದರೆ, ಯಾಕೆ ರಿಸರ್ವೇಷನ್ ಬಿಡ್ತಾರಪ್ಪ ಅಂದರೆ ಶಿಕ್ಷಣ ಇಲ್ಲ, ನಮ್ಮ ಮಕ್ಕಳ ಶಿಕ್ಷಿತರನ್ನಾಗಿ ಮಾಡಬೇಕು, ಉದ್ಯೋಗ ರಿಸರ್ವೇಷನ್ ಸಿಗಬೇಕು, ಹಾಗೆ ಏನಾದ್ರೆ 105 ಕಾರಣಗಳಿದಾವೆ. ಆರ್ಥಿಕ ಅಭದ್ರತೆ ಮೇನ್ ಕಾರಣದ. ಅದಕ್ಕಾಗಿ ಇವತ್ತೇನು ಕೇಜ್ರಿವಾಲ್ರು ಒಂದನೇದಾಗಿ ಅಂಬೇಡ್ಕರ್ ಅವರು ಬಯಸುವಂಥ ಶಿಕ್ಷಣ ಫ್ರೀ ಎಲ್ಲರಿಗೂ, ಈಗ 10+2 ಮಾಡಿದ್ದಾರೆ, ಅದನ್ನು ಪೂರ್ತಿ ಎಲ್ಲರಿಗೂ ಮಾಡಿಬಿಟ್ರೆ ಆಟೋಮೆಟಿಕ್ ರಿಸರ್ವೇಷನ್ ಕೇಳೋ ಪ್ರಸಂಗ ಬರೋದಿಲ್ಲ. ಎಲ್ಲರಿಗೂ ಅವಕಾಶಪ್ಪ, ನೀವು ಎಲ್ಲರೂ ಕೇಳಿ ನಾವು ನಾವು ಅತ್ಯಂತ ಸುಸಜ್ಜಿತವಾದಂಥ ಗುಣಾತ್ಮಕವಾದಂಥ ಶಿಕ್ಷಣವನ್ನು ಪ್ರತಿಯೊಂದು ಮಗುವಿಗೆ ಕೊಟ್ಟರೆ ಈ ದೇಶದಲ್ಲಿ ಸಹಜ ತಾನೇ ಮೀಸಲಾತಿ ಬಿಟ್ಟು ಹೋಗಿಬಿಡ್ತದೆ. ಅದ್ರ ಜೊತೆಗೆ ಆರೋಗ್ಯ, ಇವೆರಡು ಮೀಸಲಾತಿಗಳನ್ನು ಮೀಸಲಾತಿ ರೂಪದಲ್ಲಿ ಗ್ಯಾರಂಟಿ ರೂಪದಲ್ಲಿ ಕೊಟ್ಟರೆ ಬರೋ ಜನ ನಿಧಾನಕ್ಕೆ ಈ ಮೀಸಲಾತಿ ಹೊರಗೆ ಬಂದೇ ಬರ್ತಾರೆ ಅನ್ನೋಂತ. ಎಲ್ಲ ಮಕ್ಕಳು ಕೇಳಿ, ದುಡ್ಡಿದ್ದವ್ರು ಕೇಳಿ, ದುಡ್ಡಿದ್ದವ್ರು ಕೇಳಿ, ದುಡ್ಡಿದ್ದವ್ರು ಈ ದುಡ್ಡು ಉಳಿಸ್ಕೊಂಡ್ರೆ ಮತ್ತೆ ಅದಕ್ಕೆ ಖರ್ಚು ಮಾಡ್ತಾರೆ, ಅವರು ತಮ್ಮ ಮಕ್ಕಳಿಗೆ ಮತ್ತೆ ಅದಕ್ಕೂ ಖರ್ಚು ಮಾಡ್ತಾರೆ, ಇನ್ನೇದಕ್ಕೂ ಖರ್ಚು ಮಾಡ್ತಾರೆ. ಅದರಿಂದಾಗಿ ಸಹಜವಾಗಿಲ್ಲ ಇನ್ನಷ್ಟು ದುಡ್ಡಿನ ಸರಬರಾಜು ಆಗುವಂಥ ಸಾಧ್ಯವಾಗುತ್ತೆ. ಮತ್ತು ಬಡವ್ರಿಗೆ ಎಲ್ಲರಿಗೂ ಹೈಯರ್ ಎಜುಕೇಷನ್ ಪಡೆಯುವಂಥ ಒಂದು ಅವಕಾಶ ಇರ್ತದೆ. ಇದು ಭಾಳ ದೊಡ್ಡ, ಎಲ್ಲರೂ ಬಡವರು ಬಂದರು. ಅದಕ್ಕೆ ಮೋದಿಯವರು ಕೆಲವೊಂದು ವಿಷಯದಲ್ಲಿ ನಾವು ಲೈಕ್ ಮಾಡಬೇಕಾಗ್ತದೆ ಇಲ್ಲ ಅಂತಲ್ಲ, ಏನು ಮಾಡೋದು ಅವರಲ್ಲಿ ಜಾತಿ ಬೇಡಪ್ಪ 4 ಈಗ ಅವ್ರಿಗೆ ಖುಷಿ ಆಯ್ತದ ಮತ್ತು ಬೇರೆ ಇಲ್ಲಿವರಿಗೆ ಅವರು ಎಲ್ಲರೂ ಮೇಲ್ಜಾತಿ ಜನ ಇಲ್ಲಪ್ಪ ಅಂತ ಅಂತಿದ್ರು, ಅದನ್ನು ಮೀಸಲಾತಿ ಹೋಗುದಿಲ್ಲ ಅಂತ ಖಾತ್ರಿ ಆಗ್ಯದ. ಅದಕ್ಕಾಗಿ ಇವತ್ತು ಹೊಸ ಒಂದು ಟ್ರೆಂಡ್ ಹುಟ್ಟಾಕಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಡವ, ಹೆಣ್ಮಗಳು, ಯುವಕ, ಮುಂದೆ ರೈತ, ಈ 4 ಜನ ಆದರೆ ಇವರು ಜಾತಿ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರಿಗೂ ಶಿಕ್ಷಣ ಮತ್ತು ಮೆಡಿಸನ್ ಎಲ್ಲ ಫ್ರೀ ಕೊಟ್ಟರೆ ಸಹಜವಾಗಿ ಮೀಸಲಾತಿ ಅನ್ನುವಂಥ ತಂತನ
ಕುಲ್ಲಾಗುತ್ತಾ ಹೋಗ್ತದೆ. ಯಾಕಂದರೆ ನಿಮಗೆ ಉದ್ಯೋಗ ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲ, ಯಾಕೆ ಎಲ್ಲ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದೀರಿ. ಪ್ರೈವೇಟ್ದವ್ರಂತೆ ಯೋಗ್ಯದವ್ರನ್ನ ಬುದ್ಧಿವಂತರಷ್ಟು ತಗೊಳ್ತಾರೆ. ಹೀಗಾಗಿ ಒಂದು ಮಧ್ಯ ಜಾತಿ ಕಾಲಮ್ ಕಿತ್ತಾಗಿಬಿಟ್ಬಿಟ್ಟು ಎಲ್ಲರಿಗೂ ಶಿಕ್ಷಣ ಮತ್ತು ಮೆಡಿಸಿನ ಕೊಟ್ಟು ಜಾತಿ ಪ್ರಶ್ನೆ ಬರೋದ್ರಲ್ಲಿ ಚಲೋ, ಯಾರು ಬುದ್ಧಿವಂತರು ಇರ್ತಾರೆ, ಯಾರು ಜ್ಞಾನಿ ಇರ್ತಾರೆ, ಯಾರು ಟೆಕ್ನಿಕಲ್ ಸೌಂಡ್ ಇರ್ತಾರೆ, ವಿಜ್ಞಾನಿಗಳು ಇರ್ತಾರೆ, ಅವ್ರಿಗೆ ಅವಕಾಶ ಸಿಗ್ತಾವೆ. ಅವ್ರಿಗೂ ಸಹಿತ ಪಾಪಡ ಇವತ್ತು ರಿಸರ್ವೇಷನ್ ಇತ್ತು 27% 26% SST ಬಟ್ ಅದರಲ್ಲಿ ಎಷ್ಟು ಜನ ಇವತ್ತು ನಾವು ಮೆಡಿಕಲ್ ಆಫೀಸರ್ ಆಗಿದ್ದಾರೆ, ಅದು ಡಾಕ್ಟರ್ಸ್ ಆಗಿದ್ದಾರೆ, ಎಷ್ಟು ಜನ ಇಂಜಿನಿಯರ್ಸ್ ಆಗಿದ್ದಾರೆ. ಇವತ್ತು ನೀವು ಸರ್ವೆ ಮಾಡಿರಿ ಗೊತ್ತಾಗ್ತದೆ ಅವ್ರು 17% ಇಲ್ಲ, ಇನ್ನೂ ಕಡಿಮೆ ಅದರ. ISDS ಸಹಿತ ಪರ್ಸೆಂಟ್ ಭಾಳ ಕಡಿಮೆ ಅದ. ನೀವು ಅದನ್ನು ಹೇಳಿದ್ರೆ ಅಷ್ಟೇ ಅಷ್ಟು ಚಲಚನ ಆಗಬೇಕಲ್ಲ, ಅವರು ಆಗಿಲ್ಲ ಅನ್ನೋದು ಇವತ್ತು ಜ್ವಲನ್ ಸಾಕ್ಷಿಗಳಿದ್ದಾವೆ ಅಂತ ಹೇಳ್ತಾ ಇದು ಇವತ್ತು ನಾವು ಸ್ವಾಗತ ಮಾಡುವಂಥ ಕೆಲಸ. ಸುಪ್ರೀಂ ಕೋರ್ಟ್ ಇದ್ದಿದ್ದು ಇವತ್ತು ಒಳ ಮೀಸಲಾತಿಗೆ ಅನುಕೂಲ ಮಾಡಿಕೊಟ್ಟದ. ಹೀಗಾಗಿ ಅಲ್ಲಿ ಅನ್ಯಾಯಕ್ಕೆ ಒಳಗಾದ ಜನರಲ್ಲಿ ಮತ್ತೆ ಅನ್ಯಾಯಕ್ಕೆ ಒಳಗಾದವ್ರಿಗೆ ಅಥವಾ ಅಸ್ಪೃಶ್ಯರಲ್ಲಿಗೆ ಅಸ್ಪೃಶ್ಯರಿಗೆ ಒಂದು ಹೊಸ ಜೀವ ಕೊಟ್ಟಂಗೆ ಆಗಿದೆ ಅಂತ ಹೇಳ್ತಾ ಇದು ನಿಮ್ಗೆ ಲಾಯಕ್ ಆಗಿರ್ಬೋದು. ಅದರಲ್ಲೂ ಸದಾಶಿವ ಅವರೇನು ಆಯೋಗ ಇತ್ತು ಅದಕ್ಕೆ ನಾವು ಮತ್ತೊಂದು ಥ್ಯಾಂಕ್ಸ್ ಹೇಳ್ತಾ, ಜೊತೆಗೆ ಇವತ್ತು ಸುಪ್ರೀಂ ಕೋರ್ಟ್ನ ಎಲ್ಲ ನ್ಯಾಯಾಧೀಶರಿಗೂ ಇದೊಂದು ಒಳ್ಳೆಯ ಕೆಲಸ ಆಯ್ತಪ್ಪ ಅಂತ ಹೇಳ್ತಾ, ಅದೇ ಕಾಲಕ್ಕೆ ಇನ್ನೊಂದು ಸ್ವಲ್ಪ ಇವರು ಸಹಿತ ನಮ್ಮ ಏನಪ್ಪ ಅಂತಂದ್ರೆ ಅಸ್ಪೃಶ್ಯರಲ್ಲೇ ಮೇಲೆ ಅಸ್ಪೃಶ್ಯರು ಇದನ್ನು ಸ್ವಾಗತ ಮಾಡಬೇಕು ಅಂತೇಳಿ ನಾವು ಬಯಸ್ತಾ ಇಲ್ಲಿಗೆ ಇದು ನಿಮ್ಗೆ ಲಾಯಕ್ ಇರ್ಬೋದು, ಲಾಯಕ್ ಆಗದೇ ಇರ್ಬೋದು. ಆದರೆ ನೀವು ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಅದ್ರ ಮೇಲೆ ಸಬ್ಸ್ಕ್ರೈಬ್ ಆಗಿ ಬಿಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಹೇ ಸೀತಾರಾಮ್ ಸತ್ಯದ ಕೈಗೆ ನೋಡಿ ವಂದನೆಗಳು.